ಹಾ ಹೇಳೋ ನಮಸ್ಕಾರ ನ್ಯೂಸ್ ಐಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಶ್ರುತಿರಾಜ್ ವೀಕ್ಷಕರೇ ಪ್ರತಿಯೊಬ್ಬ ಭಾರತೀಯರು ಕೂಡ ಕಾಯ್ತಾ ಇರುವಂತಹ ಕ್ಷಣ ಯಾವುದಪ್ಪಾ ಅಂತ ಹೇಳಿದ್ರೆ ಚಂದ್ರಯಾನ ತ್ರಿ ಸಕ್ಸಸ್ ಆಗ್ಲಿ ಅನ್ನೋದೇ ಪ್ರತಿಯೊಬ್ಬರ ಆಶಯ ಕೂಡ ಸೊ ಇವತ್ತು ಪ್ರಮುಖವಾಗಿ ಆಗಸ್ಟ್ ಐದನೇ ತಾರೀಕು ಒಂದು ಕ್ರೂಷಿಯಲ್ ಡೇ ಅಂತ ಹೇಳ್ತಾರೆ ಇವತ್ತು ಸಂಜೆ ಏಳು ಗಂಟೆಗೆ ಒಂದು ಸಕ್ಸಸ್ ಸಿಗುವಂತಹ ನಿಟ್ಟಿನಲ್ಲಿ ಇಸ್ರೋ ವಿಜ್ಞಾನಿಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ ಹಾಗಾದ್ರೆ ಇವತ್ತಿನ ದಿನದ ಮಹತ್ವ ಏನ್ ಹಾಗಾದ್ರೆ ಚಂದ್ರಯಾನ ತ್ರೀ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂತಹ ಆ ಕ್ಷಣದ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆಯನ್ನು ಕೊಡ್ಲಿಕ್ಕೆ ಅಂತ ಹೇಳಿ ಇವತ್ತು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ಖಗೋಳಶಾಸ್ತ್ರದ ಸಂಶೋಧನಾ ವಿದ್ಯಾರ್ಥಿ ಆಗಿರುವಂತಹ ಎಚ್ ಎನ್ ಆದಿತ್ಯ ಸರ್ ಅವರು ಮೊದಲಿಗೆ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಸರ್ ಸಾಮಾನ್ಯವಾಗಿ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಚಂದ್ರಯಾನ ತ್ರೀ ಅಂದ ಕೂಡಲೇ ಒಂದು ಕ್ಯೂರಿಯಾಸಿಟಿ ಒಂದು ಹೆಮ್ಮೆಯ ಭಾವ ಇರುತ್ತೆ ಇವತ್ತಿನ ಇವತ್ತಿನ ದಿನ ಡೇ ಅಂತ ದಿನದ ಬಗ್ಗೆ ತಾವು ಇಷ್ಟಪಡ್ತೀರಿ ದಿವಸ ಅಂತ ಹೇಳ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಇಷ್ಟ ದಿವಸ ನಾವು ಏನಾಗ್ತಾ ಇತ್ತು ಚಂದ್ರಯಾನ ತ್ರೀ ಮಾಡ್ಯೂಲ್ ಅನ್ನೋದು ಅರ್ಥ ಸುತ್ತ ಸುತ್ತ ಇತ್ತು ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನ ಆರ್ಬಿಟಲ್ ರೈಸಿಂಗ್ ಮ್ಯಾನ್ ಅಂತ ಹೇಳ್ತಾರೆ ಒಂದೊಂದಾಗಿ ದೊಡ್ಡ ದೊಡ್ಡ ಆರ್ಬಿಟಿಗೆ ಶಿಫ್ಟ್ ಮಾಡ್ತಾ ಇದ್ರು ಸೊ ಆಗಸ್ಟ್ ಒಂದೇ ತಾರೀಕು ಅದ್ರ ಇನ್ನೂ ದೊಡ್ಡ ಆರ್ಬಿಟಿಗೆ ಶಿಫ್ಟ್ ಮಾಡಿದ್ರು ಸೊ ಆ ಆರ್ಬಿಟ್ ಟ್ರಾನ್ಸ್ ಲೂನರ್ ಲೂನರ್ ಟ್ರಾನ್ಸ್ಫರ್ ಟ್ರಾಜೆಕ್ಟ್ರಿ ಅಂತ ಹೇಳ್ತಾರೆ ಅಂದ್ರೆ ಆ ಟ್ರಾಜಕ್ಟ್ರಿ ಮೂತ್ರ ಸಿಗುವಂಥದ್ದು ಅರ್ತ್ ಗ್ರಾವಿಟೇಷನ್ ಇದು ಬಹಳ ವೀಕೆಸ್ಟ್ ಹೊರಗಿಂದ ಬಹಳ ಸ್ವಲ್ಪ ಕಡಿಮೆ ಗ್ರಾವಿಟೇಷನ್ ಫೋರ್ಸ್ ಹೋಗ್ತಾ ಇರುತ್ತೆ ಸ್ಟಿಲ್ ಇಟ್ಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅರ್ತ್ ಅಂದ್ರೆ ಅದನ್ನ ಗ್ರಾವಿಟೇಷನ್ ಹೋಲ್ಡಿಂಗ್ ಇರುತ್ತೆ ಸೊ ಅದು ಈಗ ಈ ಆರ್ಬಿಟ್ ಹೇಗೆ ಪ್ಲಾನ್ ಮಾಡಿದಾರೆ ಅಂದ್ರೆ ಇದು ಹೋಗ್ತಾ ಇರುವಾಗ ಚಂದ್ರ ಅಲ್ಲಿ ಬರ್ತಾ ಅದೇ ದಿವಸ ಅದ್ರ ಈ ಒಂದು ಆರ್ಬಿಟ್ ಪೊಸಿಷನ್ ಬರುತ್ತೆ ನೋಡ್ತಾ ಇರುವಾಗ ಚಂದ್ರ ಅಲ್ಲೇ ಬರ್ತಾ ಇರುತ್ತೆ ಆ ದಿವಸ ಹಾಗೆ ಸೊ ಅಲ್ಲಿ ಚಂದ್ರ ಆ ಟೈಮಲ್ಲಿ ಬರುವಾಗ ಚಂದ್ರ ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಹತ್ರ ಹೋಗ್ತಿದ್ದ ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಆಗತ್ತೆ ಸೊ ಅವಾಗ ಅದು ಅದನ್ನ ಕ್ಯಾಪ್ಚರ್ ಮಾಡ್ಬಿಡುತ್ತೆ ಅದು ಆಗೋದು ಇವತ್ತಿನ ದಿವಸಕ್ಕೆ ಅಲ್ಲಿ ಸ್ವಲ್ಪ ಮ್ಯಾನ್ವರ್ ಮಾಡಬೇಕಾಗತ್ತೆ ಅದು ಇವತ್ತು ಆಗುತ್ತೆ ಭೂಮಿಯ ಕಂಟ್ರೋಲ್ ಚಂದ್ರನ ಕಂಟ್ರೋಲ್ ಗೆ ಹೋಗುತ್ತೆ ನೆಕ್ಸ್ಟ್ ನಾವು ಚಂದ್ರೆ ಪ್ರಕ್ರಿಯೆ ಅಲ್ಲಿ ಶುರು ಆಗುತ್ತೆ ಇದು ಇವತ್ತು ಟ್ರಾನ್ಸ್ಫರ್ ಚಂದ್ರನ ಇನ್ಫ್ಲೂಯನ್ಸ್ ಹೋಗ್ತಾ ಇದೆ ಪ್ರಮುಖವಾಗಿ ಇವತ್ತು ಇಷ್ಟು ದಿನಗಳ ಕಾಲ ಈಗ ಜುಲೈ ಹದಿನಾಲ್ಕನೇ ತಾರೀಕು ಲಾಂಚ್ ಆದಾಗ್ಲಿಂದಲೂ ಕೂಡ ಇವತ್ತಿನ ದಿನದವರೆಗೂ ಬಹಳ ಆರಾಮಾಗಿ ಹೋಗ್ತದೆ ಇಸ್ರೋ ವಿಜ್ಞಾನಿಗಳು ಕೂಡ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದಾದ್ಮೇಲೆ ಏನಾಗುತ್ತೆ ಸರ್ ಇವತ್ತು ಒಂದು ವೇಳೆ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಇವತ್ತಿನ ಸಕ್ಸಸ್ ನ ಜೊತೆಗೆ ಏನಾಗುತ್ತೆ ಪ್ರೋಸೆಸ್ ಫಸ್ಟ್ ಏನಾಗುತ್ತೆ ಚಂದ್ರನ ಗ್ರಾವಿಟೇಷನ್ ಇನ್ಫ್ಲುಯೆನ್ಸ್ ಹೋಗುತ್ತೆ ಸೊ ಇಷ್ಟಿಟ್ ರೈಸಿಂಗ್ ಮ್ಯಾನರ್ ಅಂತ ಹೇಳ್ತಾರೆ ಒಂದೊಂದಾಗಿ ಆರ್ಬಿಟ್ ನ ದೊಡ್ಡ 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 ಆರ್ಬಿಟ್ ಶಿಫ್ಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಏನಾಗುತ್ತೆ ಇವಾಗ ಚಂದ್ರನ ಆರ್ಬಿಟ್ಗೆ ಹೋದ ತಕ್ಷಣ ಇನ್ನು ಲ್ಯಾಂಡಿಂಗ್ ಪ್ರಕ್ರಿಯೆಗೆ ಏನು ಬೇಕಾದ್ರು ಶುರು ಮಾಡ್ತಾ ಹೋಗ್ತೀವಿ ಸೊ ಇನ್ನು ಇಳಿಸುವಂತ ಪ್ರಕ್ರಿಯೆ ಆರ್ಬಿಟರ್ ಡಿಸೈಡ್ ಮಾಡ್ತಾ ಹೋಗ್ತಾರೆ ಈಗ ದೊಡ್ಡದಾಗಿ ಚಂದ್ರ ಸುತ್ತ ಸುತ್ತ ಇರುತ್ತೆ ಸ್ಟೆಪ್ ಸ್ವಲ್ಪ ಸಣ್ಣ ಆರ್ಬಿಟ್ಗೆ ಇನ್ನೊಂದು ಸ್ವಲ್ಪ ಸಣ್ಣ ಆರ್ಬಿಟ್ ಇನ್ನೂ ಸ್ವಲ್ಪ ಸಣ್ಣ ಆರ್ಬಿಟ್ಗೆ ತರುವಂಥ ಪ್ರಯತ್ನ ಆಗುತ್ತೆ ಕೊನೆಗೆ ನೂರು ನೂರು ಕಿಲೋಮೀಟರ್ ಬಾ ನೂರು ಕಿಲೋಮೀಟರ್ ಅಂತ ಹೇಳ್ತಾರೆ ಫಸ್ಟ್ ಸುತ್ತ ನೀವು ನೋಡೋದಿಲ್ಲ ಉದ್ದ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಅಂಡಾಕಾರದ ಆರ್ಬಿಟ್ ಇರುತ್ತೆ ಅದು ಅಂದ್ರೆ ಏನಾಗುತ್ತೆ ಆ ಬೂಸ್ಟ್ ಆಪೋಸಿಟ್ ಡೈರೆಕ್ಷನ್ ಬೂಸ್ಟ್ ಮಾಡಿ ಸ್ಪೀಡ್ ಡಿಕ್ರೀಸ್ ಮಾಡ್ತಾ ಹೋಗ್ತಾರೆ ಸ್ಪೀಡ್ ಡಿಕ್ರೀಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಆರ್ಬಿಟಲ್ ಚಿಕ್ಕದಾಗ್ತಾ ಹೋಗುತ್ತೆ ಬಿಕಾಸ್ ಇದು ಗ್ರಾವಿಟೇಷನ್ ಇನ್ಫ್ಲುಯನ್ಸ್ ಹೋಗ್ತಿರೋದ್ರ ಅದು ಸ್ಪೀಡ್ ಡಿಕ್ರೀಸ್ ಮಾಡಿದಾಗ ಅದು ಹತ್ತಿರದ ಆರ್ಬಿಟರ್ ಶಿಫ್ಟ್ ಆಗ್ತಾ ಹೋಗುತ್ತೆ ಕೊನೆ ಹಂಡ್ರೆಡ್ ಬೈ ಹಂಡ್ರೆಡ್ ಆರ್ಬಿಟರ್ಗೆ ತಂದು ಆಮೇಲೆ ಹೋಪ್ ಫುಲ್ಲಿ ಆಗಸ್ಟ್ ಸೆವೆಂಟೀನ್ ಆ ನೆಕ್ಸ್ಟ್ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಪ್ರಪಲ್ಷನ್ ಮಾಡ್ಯೂಲ್ ಮತ್ತೆ ಲ್ಯಾಂಡರ್ ಮಾಡಿಲ್ ಸಪ್ರೇಟ್ ಔಟ್ ಮಾಡ್ತಾರೆ ಇವಾಗ ಎರಡು ಒಟ್ಟಿಗೆ ಒಂದೇ ಮಾಡ್ಯೂಲ್ ಆಗಿದೆ ಆಮೇಲೆ ಅದು ಸಪ್ರೇಟ್ ಔಟ್ ಮಾಡ್ತಾರೆ ಪ್ರಪಲ್ಷನ್ ಮಾಡ್ಯೂಲ್ ಸೇಮ್ ಅದೇ ಆರ್ಬಿಟರ್ ತೀರ್ತಾ ಇರುತ್ತೆ ಈ ಲ್ಯಾಂಡರ್ ಮತ್ತೆ ಇನ್ನೂ ಇಳಿಸ್ತಾ ಹೋಗಿ ಅದು ಆರ್ಬಿಟ್ರನ್ನ ಇನ್ನೂ ಚಿಕ್ಕದಾಗಿ ಮಾಡ್ತಾ ಮಾಡ್ತಾ ಹೋಗ್ತಾರೆ ಮೇ ಬಿ ಆಗಸ್ಟ್ ಸೆವೆಂಟೀನ್ ನೆಕ್ಸ್ಟ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ ಏನಕ್ಕೆ ಅದು ಇಳಿಸ್ತಾ ಹೋಗುವಂಥದ್ದು ಬರುತ್ತೆ ಆಗಸ್ಟ್ ಟ್ವೆಂಟಿ ತ್ರೀ ನಾವು ಹಾಗೆ ಅದು ಲ್ಯಾಂಡ್ ಆಗ್ಬೇಕಂತ ಇರೋದು ಬಟ್ ಅದೇ ಆಗಸ್ಟ್ ಸೆವೆಂಟೀನ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಆರ್ಬಿಟ್ ಡಿಸೆಂಟ್ ಇನ್ನೂ ಹಾಕ್ತಾ ಹೋಗ್ತಾ ಹೋಗುತ್ತೆ ಪ್ರಪೋಷನ್ ಮಾಡ್ಯೂಲ್ ಮಾತ್ರ ಅದೇ ಹಂಡ್ರೆಡ್ ಬೈ ಹಂಡ್ರೆಡ್ ತಿರುಗ್ತಾ ಇರುತ್ತೆ ಅದು ನಮ್ಮ ಕಮ್ಯುನಿಕೇಷನ್ ರಿಲೇ ಆಗಿರುತ್ತೆ ಅದರಿಂದ ನಮಗೆ ಅದು ಲ್ಯಾಂಡರ್ ಜೊತೆಗೂ ನಮಗೂ ಮೀಡಿಯಂ ಮಾಡ್ಯೂಲ್ ಸರ್ ನೀವ್ ಹೇಳ್ತಾ ಇದ್ರಿ ಪ್ರತಿಯೊಂದು ಮೂಮೆಂಟ್ ಕೂಡ ಈ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ನೀವಾಗ್ಲೇ ಹೇಳುವಂತಹ ಸಂದರ್ಭ ಹೇಳ್ತಾ ಇದ್ರಿ ಸಾಮಾನ್ಯ ಜನರಿಗೆ ಅದೇನಾದ್ರೂ ಇಂಪಾರ್ಟೆಂಟ್ ಡೇ ದಿನ ಕ್ರೂಷಿಯಲ್ ಡೇ ದಿನ ಗೊತ್ತಾಗುತ್ತೆ ಓಕೆ ಹಿಂಗಂತೆ ಹಿಂಗಂತೆ ಅಂತ ಹೇಳಿ ಸೊ ಬಟ್ ಈಗ ನಲವತ್ತು ದಿನಗಳ ಜರ್ನಿ ಏನಿದೆ ಅಲ್ಲಿ ಹೋಗಿ ಲ್ಯಾಂಡ್ ಆಗೋ ತನಕ ವಿಜ್ಞಾನಿಗಳಿಗೆ ಸೊ ಅದ್ ಎಷ್ಟು ಇರುತ್ತೆ ಸರ್ ಯಾಕಂದ್ರೆ ಜನಸಾಮಾನ್ಯರಾದಂತಹ ನಮಗೆ ಇರುತ್ತೆ ಇನ್ನಷ್ಟು ವರ್ಷಗಳ ಕಾಲ ಅಧ್ಯಯನ ನಡೆಸಿ ಅದಕ್ಕೋಸ್ಕರನೇ ಅವರ ತಮ್ಮ ಅತ್ಯಮೂಲ್ಯ ಸಮಿತಿಪಡಿಸಿರುವಂತವರಿಗೆ ಸಿಚೇಷನ್ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಏನ್ ಹೇಳ್ತೀನಿ ನಾನು ಹೇಳ್ತೀನಿ ಅಲ್ಲಿ ಇದು ಒಬ್ಬರ ವ್ಯಕ್ತಿ ಒಬ್ಬ ವ್ಯಕ್ತಿ ಶ್ರಮ ಅಲ್ಲ ಆ ಮಿಷನ್ ಕಂಟ್ರೋಲ್ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಸಾವಿರಾರು ಜನ ಕೂತಿರ್ತಾರೆ ಒಂದೊಂದು ಪ್ಯಾರಾಮೀಟರ್ ಚೆಕ್ ಮಾಡ್ತಾ ಇದೆ ಒಂದ್ ಪ್ಯಾರಾಮೀಟರ್ ಎಷ್ಟು ದೂರ ಇದೆ ಅಂತಲ್ಲ ಪ್ರತಿಯೊಂದು ಸೆನ್ಸರ್ಸ್ ಇರುತ್ತೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಏನ್ ಮೇಲೆ ಇದು ಎಕ್ಸಾಕ್ಟ್ ಪೊಸಿಷನ್ ಇದೆಯಾ ಪೊಸಿಷನ್ ಏನ್ ಮಾಡಬೇಕು ಕಂಪ್ಲೀಟ್ ಆಟೋಮೆಟಿಕ್ ಪ್ರೋಗ್ರಾಮ್ ಆಗಿದ್ರು ಬಹಳ ಅಲ್ಲಿ ಒಂದು ನಿಗಾ ಇಟ್ಟಿರ್ತಾರೆ ಅಲ್ಲಿ ಅದ್ರ ಬಗ್ಗೆ ಏನ್ ಮ್ಯಾನ್ಯೂರ್ ಮಾಡ್ಬೇಕು ಅಂತ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಬಹಳ uh you know uh ಅವ್ರು ಪರ್ಟಿಕ್ಯುಲರ್ ಶ್ರಮ ನಿಜ ಆಗ್ತಿರುವಂತಹ ಸಮಯ ಆಗಿರುತ್ತೆ ಇದ್ರಲ್ಲಿ ಒಂದು ಮಾಡೋ ಮಿಸ್ಟೇಕ್ ಅವ್ರಿಂದ ಮಾಡೋ ಒಂದು ಮಿಸ್ಟೇಕ್ ಮತ್ತೆ ದೊಡ್ಡ ಪ್ರಾಬ್ಲಮ್ ಆಗುವಂತಹ ಕೋಟ್ಯಾಂತರ ರೂಪಾಯಿ ಹಾಕಿರುವಂತಹ ಮಿಷನ್ ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ ಕೆಲವರು ಬಹಳ ಜಾಗರೂಕತೆಯಿಂದ ಮಿನಿಮಲ್ ಅದ ಅಷ್ಟೇ ಇಂದಲೂ ಕೆಲಸ ಮಾಡ್ತಾ ಇರುತ್ತೆ ನಂಗೆ ಅನ್ಸುತ್ತೆ ಎಕ್ಸಾಕ್ಟ್ಲಿ ಸರ್ ಓಕೆ ಇವತ್ತಿನ ದಿನ ಆಲ್ಮೋಸ್ಟ್ ರೀಚ್ ಆಯ್ತು ಅಂತಂದ್ರೆ ಆಡು ಭಾಷೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಅಂತ ಕೂಡ ಸಾಕಷ್ಟು ಜನ ಅಂದಾಜು ಮಾಡ್ತಾರೆ ಸೊ ಸಾಮಾನ್ಯವಾಗಿ ಯಾವುದೇ ಒಂದು ಅಧ್ಯಯನ ಸಂದರ್ಭದಲ್ಲಿ ಅಥವಾ ಪ್ರಯೋಗದ ಸಂದರ್ಭದಲ್ಲಿ ಅದಕ್ಕೊಂದು ಪರ್ಸೆಂಟೇಜ್ ಕೊಡೋದು ಸೂಕ್ತ ಅಲ್ಲ ಅಂತ ಕೂಡ ಹೇಳ್ತಾರೆ ಸೊ ಈ ಸ್ಟೆಪ್ ಸ್ಟೆಪ್ನ ರೀಚ್ ಮಾಡಿದ ಮೇಲೆ ಸೊ ಅದು ಹಾದಿ ಸುಗಮ ಆಗುತ್ತಾ ಸರ್ ಅದು ರೀಚ್ ಆಗ್ಲಿಕ್ಕೆ ಅಥವಾ ಸೇಫ್ ಲ್ಯಾಂಡಿಂಗ್ ಆ ಒಂದು ಹಾದಿ ಯಾವ ರೀತಿ ಇರುತ್ತೆ ಹಾಗಾದ್ರೆ ಈಗ ಬಹಳಷ್ಟು ಕಡೆ ಹೇಳಿದ್ರೆ ಪರ್ಸೆಂಟೇಜ್ ಸಕ್ಸಸ್ ಅಂತೇಳಿ ಅದು ಕೆಲವು ಕಡೆ ಹೇಳ್ಬೋದು ಇನ್ನು ಕೆಲವು ಕಡೆ ಹೇಳಿ ಈ ವಿಷಯದಲ್ಲಿ ನಾವು ಪರ್ಸೆಂಟೇಜ್ ಸಕ್ಸೆಸ್ ಅಂತ ಹೇಳೋದು ಯಾವಾಗ ಒಂದ್ ಸಿಟಿ ಲ್ಯಾಂಡ್ ಆದ್ಮೇಲೆ ಯಾಕಂದ್ರೆ ಲ್ಯಾಂಡಿಂಗ್ ನಮ್ಮ ಮೇಜರ್ ಆಬ್ಜೆಕ್ಟಿವ್ ಒಂದ್ ಮೇಜರ್ ಬಹಳ ಮುಖ್ಯವಾದ ಉದ್ದೇಶ ಅದು ಸಾಫ್ಟ್ ಲ್ಯಾಂಡ್ ಆಗ್ಬೇಕಂತ ಅದಾದ್ಮೇಲೆ ನಮ್ಮ ಮತ್ತೆ ನೆಕ್ಸ್ಟ್ ಏನಿದೆ ರೋವರ್ ತರಬೇಕು ಅಂತ ಇರೋದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಈ ಮೂರು ಉದ್ದೇಶ ಇದೆ ಈ ಎಲ್ಲದಕ್ಕೂ ಮೈನು ಕಾರಣ ಸಾಫ್ಟ್ ಲ್ಯಾಂಡ್ ಆಗಲೇಬೇಕು ಓಕೆ ಸೊ ಅದಾದ್ಮೇಲೆ ಆ ಎಕ್ಸ್ಪೆರಿಮೆಂಟ್ ಎಷ್ಟು ಮಾಡ್ತು ಅನ್ನೋದ್ರ ಮೇಲೆ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೋದೇ ಹೊರತು ಲ್ಯಾಂಡ್ ಆಗೋದು ಮುಂಚೆನೂ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಅದನ್ನೆಲ್ಲ ಸಕ್ಸಸ್ ಅಂತ ಕನ್ಸಿಡರ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸೊ ಲ್ಯಾಂಡಿಂಗ್ ಇಸ್ ಎಲ್ಲದಕ್ಕಿಂತ ಭಾಳ ಮುಖ್ಯವಾದಂಥ ಇದು ಗುರಿ ಇದು ಸೊ ಅದಾದಮೇಲೆ ನಾವು ನೆಕ್ಸ್ಟ್ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಆ ದಾರಿಲಿ ಎಲ್ಲೋ ಪ್ರತಿಯೊಂದು ಸಮೇತ ಏನು ಅವತ್ತು ಲಾಂಚಿಂಗ್ ಆಗೋದು ಒಂದು ಮುಖ್ಯವಾಗಿತ್ತು ಇದು ಲೂನಾರ್ ಟ್ರಾನ್ಸ್ಫರ್ ಟ್ರಾಜೆಕ್ಟರಿ ಪ್ರಾಪರ್ ಆಗಿ ಹೋಗೋದು ಒಂದು ಮುಖ್ಯ ದಿವಸ ಆಗಿತ್ತು ಇವತ್ತು ಈಗ ಎಲ್ಲೋ ಲೂನಾರ್ ಆರ್ಬಿಟ್ ಇನ್ಸರ್ಷನ್ ಅಂತ ಹೇಳ್ತೀವಿ ಅದಕ್ಕೆ ಅದು ಇವತ್ತು ಇಂಪಾರ್ಟೆಂಟ್ ಡೇಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಲ್ಯಾಂಡಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಇನ್ನು ಇನ್ನು ಬಹಳ ಇದೆ ನಾನು ಹೇಳಿದ್ನಲ್ಲ ಆಗಸ್ಟ್ ಸೆವೆಂಟೀನ್ ನನಗನ್ಸ್ತದೆ ಭಾಳ ಭಾಳ ಕ್ಯೂರಿಯಾಸಿಟಿ ಆಗಿ ಅವತ್ತದ ಪ್ರತಿ ದಿವಸ ನೋಡಬಹುದ್ದಾಗಿರುತ್ತೆ ಯಾಕಂದ್ರೆ ಒಂದೊಂದಾಗಿ ಇನ್ನು ಚಿಕ್ಕದ ಚಿಕ್ಕದ ಹತ್ತಿರ ಇನ್ನು ಹತ್ರ ಹತ್ತಿರ ಹೋಗುತ್ತೆ ಹೋಗ್ತಾ ಹೋಗ್ತಾ ಚಂದ್ರನ ಹತ್ತಿರ ಹೋಗ್ತಾ ಹತ್ತಿರ ಬಹಳ ಅದಕ್ಕೂ ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಜೊತೆಗೆ ಕೃಷಿಯಲ್ಲಿ ದಿನಗಳು ಪ್ರತಿದಿನ ಕೂಡ ಒಂದೊಂದು ಮೊಮೆಂಟ್ ಕೂಡ ನೀವು ಕೃಷಿಯಲ್ ಡೇ ಆಗುತ್ತೆ ಸೊ ಸಾಮಾನ್ಯವಾಗಿ ಸೇಫ್ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಸೊ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾ ಇದ್ರಿ ಯಾಕಂದ್ರೆ ಆ ಸೇಫ್ ಲ್ಯಾಂಡ್ ಆಗೋದೇ ಇಂಪಾರ್ಟೆಂಟ್ ಅಂತ ಹೇಳಿ ಆ ದಿನ ಆಗಸ್ಟ್ ಇಪ್ಪತ್ತ್ ಅಂತ ಹೇಳ್ತಾ ಇದ್ದಾರೆ ನಮಗೆ ಸೊ ಆ ದಿನ ಹೆಂಗಿರುತ್ತೆ ಸರ್ ಅದಾದ ಮೇಲೆ ಒಂದು ವೇಳೆ ಸೇಫ್ ಲ್ಯಾಂಡ್ ಆಯ್ತು ಅಂತ ಹೇಳಿದಾಗ ಅದು ಯಾವ ರೀತಿ ಸಕ್ಸೆಸ್ ಅಂತ ಅನ್ಸತ್ ಅದು ನಮ್ಮ ಒಂದು ಅವಾಗ ನಾವು ಗುರಿನೇ ಅದಾಗಿರುತ್ತೆ ನಾವು ಪ್ರಪಂಚದಲ್ಲಿ ನಾಲ್ಕನೇ ದೇಶ ಆಗ್ತೀವಿ ಸಾಫ್ಟ್ ಲ್ಯಾಂಡ್ ಮಾಡಿರುವಂತದ್ದು ಈಗಾಗಲೇ ಅಮೆರಿಕದವ್ರು ಮಾಡಿದ್ದಾರೆ ರಷ್ಯಾದವ್ರು ಮಾಡಿದ್ದಾರೆ ಚೈನಾದವ್ರು ಮಾಡಿದ್ದಾರೆ ನಾವು ನಾಲ್ಕನೇ ದೇಶ ಆಗ್ತೀವಿ ಸಾಫ್ಟ್ ಲ್ಯಾಂಡ್ ಮಾಡುವಂಥದ್ರಲ್ಲಿ ಅದಾದ ತಕ್ಷಣ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡೋದು ನೆಕ್ಸ್ಟ್ ಅಲ್ಲಿ ಒಳಗಿರೋ ಪ್ರಜ್ಞಾನ್ ರೋವರ್ ಅಂತ ಅದು ಹೊರಗೆ ಬರುತ್ತೆ ಅದು ಹೊರಗೆ ಬಂದು ನೆಕ್ಸ್ಟ್ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಸ್ನೆಲ್ಲ ಕ್ಯಾರಿ ಔಟ್ ಮಾಡೋದಿರುತ್ತೆ ಸೊ ಆ ರೀತಿಲಿ ಮತ್ತು ಒಂದು ನಾವು ನೋಡಬೇಕಾಗಿರೋದ್ರೆ ಈ ಮಿಷನ್ ಇರ್ಗೆ ಈಗ ನಾವು ಚಂದ್ರಯಾನ್ ಟೂ ನಲ್ಲಿ ಕಳಿಸಿರುವಂತಹ ಆರ್ಬಿಟರ್ ಮಾಡಲ್ ಇನ್ನು ಕೆಲಸ ಮಾಡ್ತಾ ಇದೆ ಸೊ ಅದಕ್ಕೆ ಸುಮಾರು ಮಿಷನ್ ಲೈಫ್ ಬಹಳ ಅದಕ್ಕೆ ಎರಡು ವರ್ಷ ಪ್ರಾಬ್ಲಮ್ ಮಾಡಿದ್ರೆ ಈಗ ಸೆವೆನ್ ಇಯರ್ಸ್ ವರ್ಗ ವರ್ಕ್ ಮಾಡ್ತಾ ಇದೆ ಆದ್ರೆ ಇಲ್ಲಿ ನಾವು ನೋಡಿದಾಗ ಇದಕ್ಕೆ ಪ್ಲಾನ್ ಇರುವಂತದ್ದು ಫೋರ್ಟೀನ್ ಡೇಸ್ ಅಷ್ಟೇ ಒಂದು ಲೂನಾರ್ ಡೇ ಅಂತ ಹೇಳ್ತೀವಿ ನಮ್ಮ ಭೂಮಿಯಲ್ಲಿ ಒಂದು ದಿವಸ ಅಂತ ಹೇಳಿದರೆ ಇಪ್ಪತ್ನಾಲ್ಕು ಗಂಟೆ ಅದೇ ಚಂದ್ರನಲ್ಲಿ ಹಾಕಲ್ಲ ಚಂದ್ರನಲ್ಲಿ ಹಾಗೆ ಒಂದು ಒಂದು ಕಂಪ್ಲೀಟ್ ದಿವಸ ಅಂದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಅಂತ ಹೇಳ್ತೀವಿ ಆತರ ಹತ್ರ ಹದಿನಾಲ್ಕು ದಿವಸ ಹದಿನಾಲ್ಕು ಭೂಮಿಯ ದಿನ ಅದಕ್ಕೆ ಒಂದು ದಿನ ಒಂದು ರೊಟೇಷನ್ ಒಂದು ಹಗಲು ರಾತ್ರಿ ಒಂದು ದಿವಸ ನಾವು ಭೂಮಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನಮ್ಮ ಭೂಮಿಯ ಹದಿನಾಲ್ಕು ದಿವಸ ಅದಕ್ಕೆ ಒಂದು ಹಗಲು ಹದಿನಾಲ್ಕು ದಿವಸ ರಾತ್ರಿ ಅಂತ ಹೇಳ್ಬೋದು ಏನಾಗುತ್ತೆ ಈ ಬೆಳಗಿನ ಸಮಯದಲ್ಲಿ ಅಷ್ಟೇ ಕೆಲಸ ಮಾಡಕ್ ಸಾಧ್ಯ ಆಗತ್ತೆ ಎಲ್ಲ ಸೋಲಾರ್ ಪ್ಯಾನೆಲ್ ಬೇಸಿಸ್ ಆಗಿರುತ್ತೆ ಬೆಳಗಿನ ಟೈಮಲ್ಲಿ ಹತ್ರ ನೂರ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಬಹಳ ಹೈ ಟೆಂಪರೇಚರ್ ಇರುತ್ತೆ ಸೊ ಸಮ್ ಕ್ಯಾನ್ ಮ್ಯಾನೇಜ್ ಅಂತ ಹೇಳಿದ್ರು ನೆಕ್ಸ್ಟ್ ಚಂದ್ರನ ರಾತ್ರಿನಲ್ಲಿ ಮೈನಸ್ ಮೂರ ನೂರ ಮೂವತ್ತು ಹೋಗುತ್ತೆ ಆ ಟೆಂಪ್ರೇಚರ್ ಎರಡು ಎಕ್ಸ್ಟ್ರೀಮ್ ಬೇರ್ ಮಾಡುವಂಥದ್ದು ಬಹಳ ಕಷ್ಟ ಒಂದು ಸೈಂಟಿಫಿಕ್ ಎರಡು ಯಾವುದೇ ಒಂದು ಹೈ ಟೆಂಪರೇಚರ್ ಸಂವಹನ್ ಅದು ಮಾಡ್ಬೋದು ಸರ್ ಎರಡು ಎಕ್ಸ್ಟ್ರೀಮ್ನ ಮೇಂಟೈನ್ ಮಾಡ್ಬೇಕನ್ನುವಾಗ ಅದು ಭಾಳ ಕಷ್ಟ ಇದಾಗಿರುತ್ತೆ ಮತ್ತೆ ರಾತ್ರಿ ಸಮಯದಲ್ಲಿ ಯಾವುದೇ ಶಕ್ತಿ ಇಲ್ಲ ಅದಕ್ಕೆ ಎಲ್ಲ ಸೋಲಾರ್ ಪ್ಯಾನೆಲ್ ಡ್ರಿವೆಲ್ ಆಗಿರುತ್ತೆ ಸೂರ್ಯನ ಬೆಳಕಿ ಇರೋದಕ್ಕೋಸ್ಕರ ಅದು ಈಗ ಸದ್ಯಕ್ಕೆ ಪ್ಲಾನ್ ಮಾಡಿದ್ರು ಹದಿನಾಲ್ಕು ದಿವಸ ಅಷ್ಟೇ ಅದು ರಾತ್ರಿ ಸರ್ವ್ ಮಾಡಿ ನೆಕ್ಸ್ಟ್ ಮತ್ತೆ ಹದಿನಾಲ್ಕು ದಿವಸ ಆದ್ಮೇಲೆ ಬರುತ್ತೆ ಬರುತ್ತೆ ಅನ್ನೋದು ಯಾವ್ದು ರೀತಿಯ ನಂಬಿಕೆ ಇದ್ದಾಗಿಲ್ಲ ಇದು ಪ್ಲಾನ್ ಇರೋದು ಹದಿನಾಲ್ಕು ದಿವಸ ಕೆಲಸ ಮಾಡಬೇಕಂತ ಸೊ ಆ ನೈಟ್ ಲೂನಾರ್ ನೈಟ್ ಅಂತ ಹೇಳ್ತೀವಿ ಚಂದ್ರನ ರಾತ್ರಿಯನ್ನ ಸರ್ವ್ ಮಾಡುವಂಥದ್ದು ಒಂದು ಅದೊಂದು ಟೆಕ್ನಿಕ್ ಟೆಕ್ನಾಲಜಿ ಆಗಿರುತ್ತೆ ಅದನ್ನ ಅಪ್ಕಮಿಂಗ್ ಮಿಷನ್ ಅಲ್ಲಿ ಅಚೀವ್ ಮಾಡುವಂತ ಟಾರ್ಗೆಟ್ ಇದೆ ಓಕೆ ಸರ್ ಈಗ ಸಾಮಾನ್ಯವಾಗಿ ಚಂದ್ರಯಾನ ಯಶಸ್ವಿ ಆದ ಮೇಲೆ ಚಂದ್ರಯಾನ ಟು ಕೂಡ ಯಶಸ್ವಿ ಆಗುತ್ತೆ ಅಂತ ಹೇಳಿದ್ರು ನಾವು ಹೇಳಿ ಆಗೋದಿಲ್ಲ ಯಾವ ನಲ್ಲಿ ಸಕ್ಸಸ್ ಆಗುತ್ತೆ ಯಾವ ಟೈಮ್ ನಲ್ಲಿ ಫೇಲ್ಯೂರ್ ಆಗುತ್ತೆ ಏಳು ಬೀಳುಗಳು ಈ ಅಧ್ಯಯನದಲ್ಲಿ ಅಥವಾ ಪ್ರಯೋಗದಲ್ಲಿ ಖಂಡಿತವಾಗಲೂ ಸರ್ವೇ ಸಾಮಾನ್ಯ ಚಂದ್ರಯಾನ ಟು ಕೊನೆ ಮೊಮೆಂಟ್ ನಲ್ಲಿ ಫೇಲ್ಯೂರ್ ಆಯ್ತಲ್ಲ ಸೊ ಈಗ ಚಂದ್ರಯಾನ ತ್ರೀ ಮೇಲೆ ತುಂಬಾನೇ ಭರವಸೆ ಇದೆ ಯಾಕಂದ್ರೆ ಅದರಿಂದ ತುಂಬಾನೇ ಕಲ್ತಿದ್ದಾರೆ ವಿಜ್ಞಾನಿಗಳು ಕೂಡ ಏನ್ ಯಾವ್ದು ನಾವು ಫೇಲ್ಯೂರ್ ಆದ್ವಿ ಸೊ ಆ ವಿಚಾರದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀವಿ ಇವಾಗ ಅದಕ್ಕೋಸ್ಕರ ಅವ್ರು ಬಹಳಷ್ಟು ಕಲ್ತು ಈ ವರ್ಷ ಏನ್ ಮಾಡಿದಾರೆ ಇವಾಗ ಲ್ಯಾಂಡಿಂಗ್ ಗೇರ್ ಕಡೆ ಸ್ಟ್ಯಾಂಡ್ ಇರುತ್ತೆ ಇನ್ನು ಸ್ಟ್ರಾಂಗ್ ಮಾಡಿದರೆ ಸಿಮುಲೇಟೆಡ್ ಟೆಸ್ಟ್ ಮಾಡಿದಾರೆ ಚಿತ್ರದುರ್ಗದಲ್ಲಿ ಅವ್ರು ಲ್ಯಾಂಡಿಂಗ್ ಸಿಮುಲೇಷನ್ ಅವರೇ ಮಾಡಿದ್ದಾರೆ ಚೆಕ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಎಕ್ಸ್ಟ್ರಾ ಸೆನ್ಸರ್ಸ್ ಹಾಕಿದ್ದಾರೆ ಆಡ್ ಮಾಡಿದ್ದಾರೆ ಸೊ ಹಜಾರ್ ಡಿಟೆಕ್ಷನ್ ಲ್ಯಾಂಡಿಂಗ್ ಸೈಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನ ಆಲ್ರೆಡಿ ಕರೆಕ್ಷನ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅದಕ್ಕೊಂದು ಎಕ್ಸ್ಟ್ರಾ ಕ್ಯಾಮ್ರ ಇದೆ ಮೊದ್ಲು ನಾವು ಏನ್ ಮಾಡ್ತೀವಿ ಚಂದ್ರಯಾನ ಟೂ ನಲ್ಲಿ ಹೋಗ್ತಾ ಇದೆ ಒಂದು ಡಾಟ್ ಸ್ಕ್ರೀನ್ ತೋರಿಸ್ತಾ ಇದ್ದ ಬಿಟ್ಟರೆ ಮತ್ತೇನು ಕಾಣಿಸ್ತಾ ಇರಲಿಲ್ಲ ನನಗೆ ಗೊತ್ತಿಲ್ಲ ಈ ವರ್ಷ ಈ ವರ್ಷ ಅವರಿಗೆ ಅಲ್ಲಿ ಏನು ಆ ಜಾಗ ಕಾಣುವಂತ ಕೆಪಬಿಲಿಟಿ ಇದೆ ಅದು ಲೈವ್ ಫೀಲ್ಡ್ ಸಿಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಆದರೆ ಈ ಸತಿ ಇನ್ನೂ ಅದಕ್ಕಿಂತ ಮಚ್ ಮೋರ್ ಡೇಟಾ ಇದೆ ಇನ್ನು ಕರೆಕ್ಟ್ ಆದ ಲ್ಯಾಂಡಿಂಗ್ ಖಂಡಿತ ಈ ವರ್ಷ ಮಾಡ್ಬೋದು ಈ ಟೈಮ್ ನಲ್ಲಿ ಮಾಡ್ಬೋದು ಅಂತ ಅಂದ್ಕೊಂತೀನಿ ಹ್ಞೂ ಖಂಡಿತ ಸರ್ ಈಗ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಒಬ್ರು ಅಧ್ಯಯನ ಮಾಡ್ತಾ ಇರೋದ್ರಿಂದ ಕೇಳ್ತೀನಿ ನಾನು ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಸರ್ ಇದ್ರ ಬಗ್ಗೆ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಹೆಂಗೆ ಅನ್ಸುತ್ತೆ ನಿಮಗೆ ಈ ಮೂಮೆಂಟಲ್ಲಿ ಈ ಒಂದು ವಿಚ ಚಿತ್ರಣವನ್ನು ನೋಡ್ತಾ ಇದ್ರೆ ಇದರ ನಂತರ ಹೇಳ್ಕೊಳೋಕ್ಕೆ ಭಾಳ ಕಷ್ಟ ಇದು ಅಷ್ಟು ಖುಷಿಯಾಗಿರುವಂಥ ಆ ಸಮಯದಲ್ಲಿ ನಮ್ಮ ದೇಶದಿಂದ ಒಂದು ಟೆಕ್ನಾಲಜಿ ಕರೆಕ್ಟಾಗಿ ಒಂದು ನಾವು ನಮ್ಮ ದೇಶದವ್ರು ನಾವು ಏನೋ ಮಾಡಿ ಹೊರಗಡೆ ಎಲ್ಲೋ ಒಂದು ಹೊರ ನಾವು ನಾವು ಒಂದು ಹೆಮ್ಮೆ ಪಡುವಂತಹ ದೇಶ ನಮ್ಮ ದೇಶದಲ್ಲೂ ಟೆಕ್ನಾಲಜಿ ಇದೆ ನಾವು ಯಾವ್ದೋ ಒಂದು ಎಷ್ಟೋ ಟೈಮಲ್ಲಿ ಸೈಂಟಿಫಿಕ್ ನಾವು ಅನಾಲಿಸಿಸ್ಗೆಲ್ಲ ಬೇರೆ ಕಂಟ್ರಿಯ ಡೇಟಾನ ಯೂಸ್ ಮಾಡ್ತಾ ಇರ್ತೀವಿ ಅಷ್ಟರ ಮೇಲೆ ಯಾವತ್ತೂ ನಮ್ಮ ಡೇಟಾ ಅಂತ ಎಲ್ಲರೂ ಪಬ್ಲಿಕ್ ಮಾಡ್ತಾರೆ ಆದರೂ ನಮ್ಮ ದೇಶದ ಇದು ಅಂತ ಹೇಳಿದ್ರೆ ನಮ್ಮ ದೇಶದ ಸೈನ್ಸ್ ನಾವು ಮಾಡಿರುವಂಥದ್ದು ಒಂದು ಹೆಮ್ಮೆ ನಮ್ಮ ಹತ್ರ ಇರುತ್ತೆ ನಾವು ಕಲಿತಿರೋ ಎಷ್ಟೋ ಸೈನ್ಸ್ಗಳನ್ನ ಏನೇನು ಸಬ್ಜೆಕ್ಟ್ ಕಾನ್ಸೆಪ್ಟ್ ಓದಿರ್ತೀವಿ ಅವೆಲ್ಲ ಇಂಪ್ಲಿಮೆಂಟ್ ಆಗೋದು ನಾವು ನೋಡ್ತೀವಲ್ವಾ ಇವನ್ನ ಜನರಿಗೆ ಹೇಳೋಕೊಂದು ಒಳ್ಳೆ ಅವಕಾಶ ನಾವು ನಾವು ಕಲ್ತಿದ್ದಲ್ಲ ಬಳಕೆ ನೋಡೋಕೆ ಒಂದು ಖುಷಿ ಅಂತ ಬಳಸ್ತೀನಿ ಎಕ್ಸಾಕ್ಟ್ಲಿ ಸರ್ ಸೊ ನಿಮ್ಮ ಒಂದು ಅತ್ಯಮೂಲ ಸಮಯವನ್ನು ನಮಗೋಸ್ಕರ ಕೊಟ್ರಿ ನಮ್ಮ ವೀಕ್ಷಕರಿಗೋಸ್ಕರ ಕೊಟ್ಟ್ರಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ನೋಡಿದ್ರು ಆ ವೀಕ್ಷಕರೇ ಸಾಕಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊಂಡಿದ್ದೀರಾ ಸೊ ಇವತ್ತಿನ ದಿನ ಬಹಳ ಇಂಪಾರ್ಟೆಂಟ್ ದಿನ ಅಂತ ಹೇಳ್ತಾರೆ ಸೊ ಆ ಇಂಪಾರ್ಟೆಂಟ್ ದಿನ ಮತ್ತಷ್ಟು ಸಕ್ಸಸ್ಸನ್ನು ಕಾಣಲಿ ನಮ್ಮ ಚಂದ್ರಯಾನ ಮೂರು ಯಶಸ್ವಿ ಆಗಲಿ ಅನ್ನೋದೇ ನಮ್ಮೆಲ್ಲ ಭಾರತೀಯರ ಆಶಯ ಹಾರೈಕೆ ಕೂಡ ಅಂತ ಹೇಳ್ತಾ ಅದು ಸಕ್ಸಸ್ ಆಗಲಿ ಅಂತ ಕೂಡ ನಾನು ಹೇಳ್ತಾ ಸೊ ನೋಡೋದಲ್ಲ ನೋಡೋಣ ಸಂಜೆ ಏಳು ಗಂಟೆಗೆ ಏನಾಗುತ್ತೆ ಅಂತ ಹೇಳಿ ಸೊ ಪ್ರತಿದಿನ ನೀವು ಇದೇ ವಿಚಾರಗಳನ್ನು ಈ ರೀತಿಯಾದಂತಹ ಕ್ಯೂರಿಯಾಸಿಟಿ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನ್ಯೂಸ್ ಐಟೀನ್ ಡಿಜಿಟಲ್ನ ವಾಚ್ ಇರಿ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಲಭ್ಯ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು